92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಮಸ್ಕಾರ. 92.7 ಬಿಗ್ ಎಫ್ ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ನಾನು ನಿಮ್ಮ ಸಿಹಿ ಕಹಿ ಚಂದ್ರು, ನಾನು ನಿಮ್ಮ ಸಿಹಿ ಕಹಿ ಗೀತಾ. ಇಬ್ರು ಒಳ್ಳೆ ಮೂಡಲ್ ಇದೀವಿ ಇವತ್ತು. ಒಳ್ಳೆ ಮೂಡಲ್ಲಿ ಒಳ್ಳೆ ಸಿಂಗರ್ ಬಗ್ಗೆ ಇಡೀ ವಾರ ಮಾತಾಡ್ತಿದೀವಿ ನಾವು. ನಾವು ಈ ರೆಟ್ರೋ ಶುರು ಮಾಡ್ದಾಗ್ಲಿಂದ ಒಳ್ಳೆ ಮೂಡಲೇ ಇದೀವಿ. ಒಳ್ಳೆ ಒಳ್ಳೆ ಕಲಾವಿದರ ಬಗ್ಗೆ, ತಂತ್ರಜ್ಞರ ಬಗ್ಗೆ ಮಾತಾಡ್ತಾನೆ ಇದೀವಿ. ಅದೇ ಮೂಡ್ ಅನ್ನು ಕಂಟಿನ್ಯೂ ಮಾಡ್ತಿದೀವಿ ಅಂತ ಹೇಳೋಣ. ಎಸ್, ಈ ವಾರ ಇಡೀ ನಾವು ಯೇಸುದಾಸ ಅವರ ಬಗ್ಗೆ ತಿಳ್ಕೊಂಡ್ಬಿಡ್ತಾರೆ. ಅಲ್ಲ, ನಂದು ನಿಂದು ಮೂಡ್ ಅದಿಯಲ್ಲ, ಆ ಮೂಡ್ ಬೇರೆ, ಈ ಮೂಡ್ ಬೇರೆ. ಆ ಮೂಡ್ ಇಟ್ಕೊಂಡು ಈ ಶೋ ಮಾಡಕ್ ಆಗಲ್ಲ. ಹಲೋ ಪ್ಲೀಸ್. ಎನಿವೇ, ಇಡೀ ವಾರ ನಾವು ಭಾರತ ಕಂಡಂತ ಒಬ್ಬ ಮಹಾನ್ ಗಾಯಕ, ಅದ್ಭುತವಾದಂತ ಗಾಯಕ ಕೆ ಜೆ ಯೇಸುದಾಸ್ ಅವ್ರ ಬಗ್ಗೆ ಇಡೀ ವಾರ ನಾವು ಮಾತಾಡ್ತಾ ಇದೀವಿ. ನಿನ್ನೆ ಕೂಡ ಅವ್ರ ಬಗ್ಗೆ ಬೇಕಾದಷ್ಟು ಮಾಹಿತಿಯನ್ನ ಕೊಟ್ಟಿದೀವಿ. ನಮ್ಮ ಯೇಸುದಾಸ್ ಅವರು ಜನಿಸಿದ್ದು, ಅಂದ್ರೆ ಅವರ ಜನನ 1940 ಜನವರಿ 10 ತಾರೀಕು, ಮೊನ್ನೆ ಭಾನುವಾರ ಅವ್ರು ಹುಟ್ಟಿದ ಬಾಗಿದ್ದು. ನಮ್ಮ ಇಡೀ ಬಿಗ್ ಎಫ್ ಎಂ ಬಿಗ್ ಫ್ಯಾಮಿಲಿ ನಮ್ಮ ಯೇಸುದಾಸ್ ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅದಕ್ಕೆ ಇಡೀ ವಾರ ಯೇಸುದಾಸ್ ಅವ್ರ ಬಗ್ಗೆ ನಾವು ಕಾರ್ಯಕ್ರಮ ಮಾಡ್ತಿರೋದು. ನೋಡು ಗೀತಾ, ಬರೀ ಬಿಗ್ ಎಫ್ ಎಂ ಅಷ್ಟೇ ಅಲ್ಲ, ಈ ವರ್ಷ ಅಂದ್ರೆ ಇಡೀ ವರ್ಷ ನಮ್ಮ ಯೇಸುದಾಸ್ ಅವರ 75 ವರ್ಷದ ಸಂಭ್ರಮದ ಕಾರ್ಯಕ್ರಮಗಳು ದೇಶದಲ್ಲಿ ಎಲ್ಲಾ ಕಡೆ ನಡೀತಿದೆ ಗೊತ್ತಾ. ದೇಶ ಆಚರಿಸ್ತದೆ. ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ ರೀ, ವಿದೇಶದಲ್ಲೂ ಕೂಡ ಇವರ ಹುಟ್ಟಿದ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ರಷ್ಯಾದಲ್ಲಿ ಹಾಗ ನೋಡಿದ್ರೆ ಯೇಸುದಾಸ್ ಅವರಿಗೆ ತುಂಬಾ ಅಭಿಮಾನಿಗಳಿದ್ದಾರೆ ಅಂತ ಹೇಳ್ಬಹುದು. ಸೌದಿ ಅರೇಬಲ್ಲೂ ಕೂಡ ನಮ್ಮ ಯೇಸುದಾಸ್ ಅವರಿಗೆ ತುಂಬಾ ಫ್ಯಾನ್ಸ್ ಇದ್ದಾರೆ. ಅಲ್ಲೂ ಕೂಡ ಅಭಿನಂದನೆ ಕಾರ್ಯಕ್ರಮಗಳು ನಡೀತಾ ಇದೆ ಅಂದ್ರೆ ನಮ್ಮ ಯೇಸುದಾಸ್ ಅವರ ಹಿರಿಮೆ ಎಷ್ಟು ಅಂತ ಅರ್ಥ ಮಾಡ್ಕೋಬಹುದು. ಸೌದಿನಲ್ಲಿ ಅವರು ಕರ್ನಾಟಕಿ ಸಂಗೀತದ ಶೈಲಿನಲ್ಲಿ ಅರೇಬಿಕ್ ಗೀತೆಗಳನ್ನ ಹಾಡಿದ ಕಾರ್ಯಕ್ರಮ ಇವತ್ತಿಗೂ ಕೂಡ ಯೂಟ್ಯೂಬ್ ನಲ್ಲಿ ಪಾಪ್ಯುಲರ್ ಆಗಿದೆ. ಬೇಕಾದ್ರೆ ಈಗಲೂ ಕೂಡ ಅದನ್ನ ನಾವು ನೋಡಬಹುದು, ಕೇಳಬಹುದು, ಅದ್ಭುತವಾದ ಹಾಡುಗಳನ್ನ ಕೇಳಬಹುದು. ಯೇಸುದಾಸ್ ಅಂದ್ರೆ ಒಂದು ಎನರ್ಜಿ ಇದ್ದ ಹಾಗೆ, ಅವ್ರನ್ನ ಇಷ್ಟ ಪಡೆದಿರೋರು ಯಾರು ಇಲ್ಲ ಅಂತಾನೆ ಹೇಳಬಹುದು. ಯೇಸುದಾಸ್ ಅವ್ರು ಹುಟ್ಟಿದ್ದು ಪೋರ್ಟ್ ಕೊಚ್ಚಿಯಲ್ಲಿ, ಒಂದಾನೊಂದು ಕಾಲದಲ್ಲಿ ಕೊಚ್ಚಿನ್ ರಾಜ್ಯದ ರಾಜಧಾನಿಯಾಗಿತ್ತು, ಹಾಗೆ ಸಂಗೀತದ ತೌರೂರು ಅನ್ಸ್ಕೊಂಡಿತ್ತು. ಅಲ್ಲೇ ನಡೀತಾ ಇದ್ದ ಚೆಂಬ್ಲರ್ ವಾರ್ಷಿಕ ಸಂಗೀತ ಕಚೇರಿಗಳು ಇವತ್ತಿಗೂ ಕೂಡ ಜನಪ್ರಿಯ. ಯೇಸುದಾಸ್ ಅವರ ತಂದೆ ಅಗಸ್ಟಿನ್ ಜೋಸೆಫ್ ಶಾಸ್ತ್ರೀಯ ಸಂಗೀತ ಕಲಾವಿದರು. ಅಷ್ಟೇ ಅಲ್ಲ, ಸಿನಿಮಾಗಳಲ್ಲಿ ಅಪರೂಪಕ್ಕೆ ಕೋರಸ್ ಹಾಡ್ತಾ ಇದ್ರು ಕೂಡ. ಏನ್ ಗೊತ್ತಾ, ಒಂದ್ ಕೆಲವು ಕಲಾವಿದರ ಬಗ್ಗೆ ಮಾತಾಡ್ತಿದ್ರೆ ಒಂದಷ್ಟು ಹಳೆ ಮೆಲುಕುಗಳು ಬರುತ್ತೆ. ಯಾಕಂದ್ರೆ ಇದೇ ತರದ ಒಂದು ಹೋಲಿಕೆ ನಮ್ಮ ಎಲ್ಲರೀಶ್ವರಿಯವರ ಇದ್ರಲ್ಲೂ ಆಗಿದೆ. ಅವ್ರ ತಾಯಿ ಕೂಡ ಕೋರಸ್ ಸಿಂಗರ್. ಇಲ್ಲಿ ನಮ್ಮ ಯೇಸುದಾಸ್ ಅವರ ತಂದೆ ಅಗಸ್ಟಿನ್ ಜೋಸೆಫ್ ಅವರು ಕೂಡ ಕೋರಸ್ ಹಾಡ್ತಾ ಇದ್ರು. ಒಂದ್ ರೀತಿಯಲ್ಲಿ ನೋಡಿದ್ರೆ ಯೇಸುದಾಸ್ ಅವರಿಗೆ ಕ್ಲಾಸಿಕಲ್ ಮ್ಯೂಸಿಕ್ ಜೊತೆಗೆ ಸಿನಿಮಾ ಟಚ್ ಕೂಡ ಬರೋಕೆ ತಂದೆಯವರ ಪ್ರಭಾವ ಅಂತಾನೆ ಹೇಳ್ಬಹುದು. ಜೋಸೆಫ್ ಅವರ 5 ಜನ ಮಕ್ಕಳಲ್ಲಿ ಯೇಸುದಾಸ್ ಅವರೇ ದೊಡ್ಡವರು. ಅವ್ರಿಗೆ 3 ಜನ ತಮ್ಮಂದಿರು ಮತ್ತೆ ಒಬ್ರು ತಂಗಿ ಇದ್ದಾರೆ. ತಂದೆಯವರಿಂದಾನೇ ಯೇಸುದಾಸ್ ಅವರು ಸಂಗೀತ ಕಲಿಕೆ ಶುರು ಮಾಡಿದ್ರು. ಅವ್ರದೊಂದು ರೀತಿನಲ್ಲಿ ಚೈಲ್ಡ್ ವಂಡರ್ ಅಂತ ಹೆಸರಾದವರು. ಅದನ್ನ ನಾವು ಚೈಲ್ಡ್ ಪ್ರಾಡಜಿ ಅಂತಾನು ಕರಿಬಹುದು ಅಲ್ವಾ. ಹೌದು, ನಾವು ಇಡೀ ವಾರ ಯೇಸುದಾಸ್ ಅವ್ರ ಬಗ್ಗೆ ಮಾತಾಡ್ತಿದೀವಿ. ನೋಡಿ, ಸಾಮಾನ್ಯವಾಗಿ ಸಿಂಗರ್ ಆಗೋರಿಗೆ ಮೊದಲು ಆಸಕ್ತಿ ಕ್ಷೇತ್ರ ಬೇರೆನೆ ಆಗಿರುತ್ತೆ. ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿ ಚಿತ್ರಗೀತೆಗಳ ಬಗ್ಗೆ ಇಂಟ್ರೆಸ್ಟ್ ಬಂದು ಅದು ಆಮೇಲೆ ಲೈಫ್ ಅಲ್ಲಿ ಮುಖ್ಯ ಆಗುತ್ತೆ. ಆದ್ರೆ ಯೇಸುದಾಸ್ ಅವರ ಮಟ್ಟಿಗೆ ಹಾಗಾಗ್ಲಿಲ್ಲ. ಅವರು ಹುಟ್ಟಿದ್ದೇ ಸಂಗೀತಕ್ಕೋಸ್ಕರ ಅಂತ ಹೇಳ್ಬಹುದು. ಅವ್ರ ಬಾಲ್ಯದಲ್ಲಿ ಬೇರ್ಯಾವ ಕ್ಷೇತ್ರದ ಕಡೆ ಕಣ್ಣೆತ್ ಕೂಡ ನೋಡೇ ಇಲ್ಲ, ಆ ಪ್ರಮೇಯನೇ ಬರಲಿಲ್ಲ ಅವ್ರಿಗೆ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಹಲವಾರು ಇವಾಗ ನಮ್ಮ ಜೀವನದಲ್ಲೇ ತಗೊಳ್ಳಿ, ನಾನು ಇಲ್ಲೇನು ಮಾಡಿಲ್ಲ ಅಂದ್ರೆ ಒಂದಷ್ಟು ಧಾರಾವಾಹಿಗಳೆಲ್ಲ ಬಿಸ್ನೆಸ್ ಬರ್ಬಹುದು, ಅಥವಾ ಒಂದೆರಡು ಚಿತ್ರಗಳಲ್ಲಿ ಆಕ್ಟ್ ಮಾಡಿರ್ಬೋದು, ಡಬ್ಬಿಂಗ್ ಮಾಡಿರ್ಬೋದು. ಬಟ್ ನಾನು ಬಾಲ್ಯದಲ್ಲಿ ನನಗೆ ಸ್ಪೋರ್ಟ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸ್ವಿಮ್ಮಿಂಗು, ಸೈಕ್ಲಿಂಗು, ಫುಟ್ಬಾಲ್ ಆಡ್ತಿದ್ದೆ, ಮತ್ತೆ ಕ್ರಿಕೆಟ್ ಟೀಮಲ್ಲಿದ್ದೆ. ಸೊ ಆ ಕ್ಷೇತ್ರದಲ್ಲಿದ್ದೆ. ಸಡನ್ ಆಗಿ ಅದೇನು ಈ ಕಡೆಗೆ ನನ್ನ ಏನು ಅನ್ನ ಇಲ್ಲಿತ್ತು ಅಂತ ಹೇಳ್ತಾರಲ್ಲ, ಹಂಗೆ ಇಲ್ಲಿ ಹೇಳ್ಕೊಂಡ್ ಬಂತು. ನನ್ನ ಕೇಸೆ ಬೇರೆ. ನಿಮ್ ಕೇಸ್ ಏನು? ನಾನು ಆಕ್ಚುಲಿ ಆಕ್ಟ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದು. ನಾನು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹತ್ತಿದ್ದು 9 ವರ್ಷ ಇದ್ದಾಗ. ಅವತ್ತೇ ನಾನು ಆಕ್ಟ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದೆ. ಆದ್ರೆ ಆಕ್ಟ್ ಆಗಕ್ ಆಗದಿರ ಮೆಡಿಕಲ್ ರೆಪ್ ಆಗಿ ಕೆಲಸ ಮಾಡಿ, ಇನ್ನೆಲ್ಲೊಂದ್ಕಡೆ ಪಿ ಆರ್ ಓ ಕೆಲಸ ಮಾಡಿ, ಆಮೇಲೆ ಅವೆಲ್ಲ ಬಿಟ್ಟು ಫೈನಲಿ ಆಕ್ಟರ್ ಆಗ್ಲೇಬೇಕು ಅಂತ ರಿಸೈನ್ ಮಾಡಿ ಆಕ್ಟರ್ ಆದವನು. ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಒಂದ್ ಕಡೆ ಒಂದ್ ತಂದು ನಿಲ್ಸುತ್ತೆ ಅಂತ. ಆದ್ರೆ ಇವ್ರ ಜೀವನದಲ್ಲಿ ಹಾಗಿಲ್ಲ, ಅವ್ರು ಹುಟ್ಟಿರೋದೇ ಸಂಗೀತಕ್ಕೋಸ್ಕರ ಅಂತದ್ದು ಹೌದು. ಅವ್ರ ಬಾಲ್ಯದಲ್ಲಿ ಅದು ಬಾಲ್ಯ ಅಂದ್ರೇನು,
ಅವರು 2 ವರ್ಷ ಹುಡುಗ ಆಗಿದ್ದಾಗಲೇ ಅವರು ನಿಖರವಾಗಿ ರಾಗಗಳನ್ನ ಗುರುತಿಸ್ತಾ ಇದ್ರು. ಪೂರ್ಣ ಪ್ರಮಾಣದಲ್ಲಿ 2 ಗಂಟೆಗಳ ಕಾಲ ಸಂಗೀತ ಕಚೇರಿ ನೀಡಿದಾಗ ಅವ್ರಿಗೆ ಆಗ ಎಷ್ಟು ವಯಸ್ಸು ಗೊತ್ತಾ? 6 ವರ್ಷ. 6 ವರ್ಷದವರಿದ್ದಾಗ ನಮ್ಮ ಯೇಸುದಾಸ್ ಅವರು ಪೂರ್ಣ ಪ್ರಮಾಣದ 2 ಗಂಟೆಗಳ ಸಂಗೀತ ಕಚೇರಿ ನೀಡಿದ್ರು ಅಂದ್ರೆ ನಿಜವಾಗ್ಲೂ ಒಂಥರ ಆಶ್ಚರ್ಯ ಆಗತ್ತೆ. ಅಷ್ಟೇ ಅಲ್ಲಮ್ಮ, ಯೇಸುದಾಸ್ ಅವ್ರಿಗೆ 12 ವರ್ಷ ಇದ್ದಾಗ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಈ ಎರಡೂ ಶೈಲಿಯ ಸಂಗೀತದ ಎಲ್ಲಾ ರಾಗಗಳನ್ನ ಹಾಡ್ತಾ ಇದ್ರು ಅವರು. ಅಷ್ಟು ಪ್ರತಿಭೆ, ಮೈ ಗಾಡ್ ಅಲ್ವಾ. ಇಷ್ಟು ಪ್ರತಿಭೆ ಇದ್ದ ಮಗನ ಸಂಗೀತದ ಕಲಿಕೆ ವಿಚಾರದಲ್ಲಿ ಅವರ ತಂದೆ ಮಾತ್ರ ರಾಜಿ ಮಾಡ್ಕೊಳ್ಳೇ ಇಲ್ಲ. ನಾವು ಯೇಸುದಾಸ್ ಅವ್ರ ತಂದೆ ಯಾವ ರೀತಿಯಲ್ಲೂ ಕಾಂಪ್ರಮೈಸ್ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ವಿ. ನೋಡಿ, ತಂದೆಯಿಂದಾನೇ ಬಾಲಕ ಯೇಸುದಾಸ್ ಸಂಗೀತದ ಸೂಕ್ಷ್ಮಗಳನ್ನ ಕಲ್ತಿದ್ರು. ಅದು ಗುರುವಿನ ಮೂಲಕ ಕಲಿಕೆ ಆಗ್ಬೇಕು ಅಂತ ತಂದೆ ಒಬ್ಬ ಗುರು ಹುಡುಕ್ತಾ ಇದ್ರು. ಆಗ ಅವರಿಗೆ ಸಿಕ್ಕಿದಂಥವ್ರು KR ಕುಮಾರಸ್ವಾಮಿ ಅಯ್ಯರ್. ಅವರು ಕೂಡ ಬಾಲಕ ಯೇಸುದಾಸ್ ಪ್ರತಿಭೆಯನ್ನ ಕೇಳಿ ಬೆರಗಾದವರೇ. ತಿರುವನಂತಪುರದ RLV ಮ್ಯೂಸಿಕ್ ಅಕಾಡೆಮಿ ಅವರ ನೆರವಿಂದ ಯೇಸುದಾಸ್ ಅವರು ಪ್ರಾಥಮಿಕ ಸಂಗೀತವನ್ನ ಪಡ್ಕೊಂಡ್ರು. ಅಲ್ಲಿಂದ ಮುಂದೆ ಅವರು ಸೇರಿದ್ದು ಸ್ವಾತಿ ತಿರುನಾಳ್ ಕಾಲೇಜ್ ಆಫ್ ಮ್ಯೂಸಿಕ್. ಅಲ್ಲಿ ಅವರಿಗೆ ಸುಬ್ರಹ್ಮಣ್ಯ ಅಯ್ಯರ್ ಅವರಿಂದ ಒಳ್ಳೆ ಪಾಠ ಸಿಕ್ತು, ಒಳ್ಳೆ ಕಲಿಕೆಯ ಮಾರ್ಗದರ್ಶನ ಸಿಕ್ತು. ಸ್ವಾತಿ ತಿರುನಾಳ್ ಕಾಲೇಜಿನಿಂದ ಯೇಸುದಾಸ್ ಫಸ್ಟ್ ರ್ಯಾಂಕ್ನೊಂದಿಗೆ ಗಾನಭೂಷಣ ಡಿಗ್ರಿ ಕೂಡ ಪಡ್ಕೊಂಡ್ರು. ಅದು ಆ ಕಾಲಕ್ಕೆ ಮ್ಯೂಸಿಕ್ ಅಲ್ಲಿ ಪಡಿಬಹುದಾದಂತ ಹೈಯೆಸ್ಟ್ ಕ್ವಾಲಿಫಿಕೇಶನ್. ಆದ್ರೆ ಯೇಸುದಾಸ್ ಅವರ ಸಂಗೀತ ಹಸು ಮಾತ್ರ ಅಲ್ಲಿಗೆ ನಿಲ್ಲೇ ಇಲ್ಲ. ಏನ್ ಗೊತ್ತಾ ಚಂದ್ರು, ಈಗ ಇತ್ತೀಚೆಗೆ ಒಂದ್ ಮಾತು ಹೇಳ್ತಾರೆ, ಅಯ್ಯೋ ನಮ್ ಕಾಲದಲ್ಲಿ ಬೇರೆ ತರನೇ ಇತ್ತಪ್ಪ, ಬರೀ ಓದು ಮತ್ತೆ ಇದು ವಿದ್ಯಾಭ್ಯಾಸ ಮತ್ತೆ ಸಂಗೀತ ಆದ್ರೂ ಕೂಡ ಯಾರೋ ಒಂದು ಮನೆ ಹತ್ರ ಒಂದು ಪಾಠಶಾಲೆಯಲ್ಲಿ ಹೋಗಿ ಪಾಠ ಹೇಳ್ಕೊಳ್ತಿದ್ವಿ ಅಂತ. ಈ ತರ ಅದರಲ್ಲೇ ಒಂದು ಡಿಗ್ರಿಯನ್ನ ಪಡಬಹುದು, ಅದು ಆ ಕಾಲದನ್ನೂ ಇದೆ, ಬಟ್ ಅದು ಹೆಚ್ಚು ಪ್ರಚಲಿತವಾಗಿರಲಿಲ್ಲ. ಧೈರ್ಯ ಮಾಡ್ತಿರಲಿಲ್ಲ, ಧೈರ್ಯನೂ ಅಷ್ಟೇ, ಮತ್ತೆ ಅಷ್ಟು ಪ್ರಚಲಿತವಾಗೂ ಇರಲಿಲ್ಲ, ಮತ್ತೆ ತಂದೆ ತಾಯಿ ಕೂಡ ಎನ್ಕರೇಜ್ ಮಾಡ್ತಿರಲಿಲ್ಲ. ಬರೀ ಸಂಗೀತಗಾರರಾಗ್ಬಿಟ್ರೆ ಇದಾಗ್ಬಿಟ್ರೆ ಸಂಪಾದನೆ ಆಗಲ್ಲ, ಕಲೆಯನ್ನ ನಂಬ್ಕೊಂಡ್ರೆ ಸಂಪಾದನೆ ಆಗಲ್ಲ ಅಂತ ಬಡ ಕಲಾವಿದ ಅನ್ನೋ ಪದ ಬಂದಿದೆ ಅದಕ್ಕೆ. ಡಾಕ್ಟರ್, ಇಂಜಿನಿಯರ್ ಆದ್ರೆ ಮಾತ್ರ ಅವ್ರು ಮಾತ್ರ ಸಂಪಾದನೆ ಮಾಡೋದು, ಬೇರೆ ಯಾರು ಮಾಡಲ್ಲ ಅಂತ. ಈಗ ಅವೆಲ್ಲ ಹೋಯ್ತು, ಈಗೆಲ್ಲ ಬೇರೆ ತರನೇ ಆಗೋಯ್ತು ಬಿಡು. ಈಗ ಒಳ್ಳೇದು, ಎಲ್ಲರೂ ಕಲಾವಿದರಾಗ್ಬೋದು, ಎಲ್ಲರೂ ಡಾಕ್ಟರ್ ಆಗ್ಬೋದು, ಏನ್ ಬೇಕಾಗ್ಬೋದು. ಸೊ ಎನಿವೆ, ಸೊ ಯೇಸುದಾಸ್ ಅವರ ಡಿಗ್ರಿ ತಗೊಂಡ್ರು ಕೂಡ ಅವರಿಗೆ ಸಂಗೀತದ ಹಸಿವು ಇಂಗ್ಲಿಲ್ಲ ಅಂತ ಹೇಳಿದ್ವಲ್ಲ, ಅದಕ್ಕೆ ಅವ್ರು ಏನ್ ಮಾಡಿದ್ರು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಕಥೆ. ಯೇಸುದಾಸ್ ಅವರು ಗಾನಭೂಷಣ ಡಿಗ್ರಿ ಪಡ್ಕೊಂಡ ಮೇಲೂ ಕೂಡ ಅವರಿಗೆ ಹಸಿವು ಇಂಗ್ಲಿಲ್ಲ ಅಂತ ಹೇಳ್ತಾ ಇದ್ವಿ. ಯೇಸುದಾಸ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಸಂಗೀತದ ಕಲಿಕೆಗಾಗಿ ಗುರುಗಳನ್ನ ಹುಡುಕಕ್ ಶುರು ಮಾಡಿದ್ರು. ಮತ್ತೆ ಆಗ ಕರ್ನಾಟಕ ಸಂಗೀತದಲ್ಲಿ ಟಾಪ್ ಮ್ಯೂಸಿಷಿಯನ್ ಆಗಿದ್ದವರು ಶೆಮ್ಮಗುಡಿ ಶ್ರೀನಿವಾಸ್ ಅಯ್ಯರ್ ಅವರು. ಅವರು ಯಾರಿಗೂ ಸಂಗೀತನ ಹೇಳ್ಕೊಡ್ತಾ ಇರಲಿಲ್ಲ, ಶಿಷ್ಯರನ್ನ ಸ್ವೀಕರಿಸೋದನ್ನ ನಿಲ್ಲಿಸ್ಬಿಟ್ಟಿದ್ರು ಅವರು. ಆದ್ರೆ ಯೇಸುದಾಸ್ ಅವರ ಟ್ಯಾಲೆಂಟ್ಗೆ ಬೆರಗಾಗಿ ಅವರನ್ನ ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದ್ರು ಶೆಮ್ಮಂಗುಡಿ ಶ್ರೀನಿವಾಸ್ ಅಯ್ಯರ್. ಅವ್ರ ಹತ್ರ 6 ವರ್ಷಗಳ ಕಾಲ ಯೇಸುದಾಸ್ ಅವರು ನಿಷ್ಠೆಯಿಂದ ಸಂಗೀತವನ್ನ ಕಲಿತರು. ಅಷ್ಟೇ ಅಲ್ಲ, ಆ ಕಾಲದ ಇನ್ನೊಬ್ಬ ಶ್ರೇಷ್ಠ ಸಂಗೀತಗಾರ ಚಂಬೈ ವೈದ್ಯನಾಥ್ ಭಾಗವತರ್ ಅವರ ಹತ್ರ ಕೂಡ ಸಂಗೀತನ ಕಲಿತರು ನಮ್ಮ ಯೇಸುದಾಸ್ ಅವರು. ಒಟ್ಟಿನಲ್ಲಿ ಆ ವೇಳೆಗೆ ಅವರು ಸಂಗೀತದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನೇ ಮಾಡಿದ್ರು ಅಂತ ಹೇಳ್ಬೋದು. ಚಂದ್ರು, ಆಗ್ಲೇ ನಾವು ಹೇಳ್ತಿದ್ರೆ ಅವರು ಹೇಗೆ ಅದನ್ನ ಸಾಧಿಸಿದ್ರು ಅಂದ್ರೆ ಸಿನಿಮಾ ರಂಗಕ್ಕೆ ಹೆಂಗ್ ಬಂದ್ರು ಅಂತ. ಅದಕ್ಕೆ ಇವಾಗ ಯಾರೇ ಏನಾದ್ರು ಒಂದ್ ಮಾಡಿದ್ರು, ಒಂದ್ ಸಾಧಿಸಿದ್ರು ಅನ್ನೋದ್ರೆ ಅನ್ನೋ ಒಂದು ಮಾತಿದ್ರೆ ಅದಕ್ಕೆ ಹಸಿವು ಅನ್ನೋದು ಬಹಳ ಮುಖ್ಯ ಅನ್ಸುತ್ತೆ ಅಲ್ವಾ. ಏನಾದ್ರೂ ಒಂದ್ ಮಾಡ, ಒಂದು ಎಲ್ಲಾದ್ರೂ ತೃಪ್ತಿ ಇದ್ಬಿಟ್ರೆ ಏನು ಹೊಸ ಹೊಸದು ನಾವು ಏನು ನೋಡಕ್ಕೂ ಆಗೋದಿಲ್ಲ, ಕಲಿಯೋಕ್ಕೂ ಆಗೋದಿಲ್ಲ, ಅಥವಾ ಒಂದು ಮಾಡೋದೇ ಹೋಗೋದಿಲ್ಲ ಅಲ್ವಾ. ಯೇಸುದಾಸ್ ಅವ್ರಿಗೂ ಅಷ್ಟೇ, ಸಂಗೀತದ ಹಸಿವು ಎಷ್ಟಿತ್ತು ಅಂದ್ರೆ ಯಪ್ಪ ಯಪ್ಪ ಯಪ್ಪ, ಇನ್ನೂ ಏನಾದ್ರು ಮಾಡ್ಬೇಕು, ಇನ್ನೇನು ಕಲಿಬೇಕು ಅನ್ನೋದಿತ್ತು. ಸೊ 4 ಜನ ಸಂಗೀತ ಕ್ಷೇತ್ರದ ದಿಗ್ಗಜರ ಬಳಿ ಅವರು ಸಂಗೀತವನ್ನ ಕಲಿತ ನಂತರ ಹೊಸದನ್ನ ಕಲಿಬೇಕು ಅನ್ನೋ ಹಂಬಲ ಅವ್ರಿಗೆ ಶುರುವಾಯಿತು. ಹೀಗಿರ್ಬೇಕಾದ್ರೆ ಅವ್ರಿಗೆ ವೆಸ್ಟರ್ನ್ ಮ್ಯೂಸಿಕ್ ಕಡೆ ಒಲವು ಬೆಳೀತು, ಅದರಲ್ಲೂ ಫ್ಯೂಷನ್ ಕಲಿಬೇಕು ಅಂತ ನಮ್ಮ ಯೇಸುದಾಸ್ ಅವರು ಆಸೆ ಪಟ್ರು. ಆಗ ದಕ್ಷಿಣ ಭಾರತದಲ್ಲಿ ಫ್ಯೂಷನ್ ಟೈಪ್ ಆಫ್ ಮ್ಯೂಸಿಕ್ ಅಲ್ಲಿ ಸಮರ್ಥರು ಅನ್ನಿಸ್ಕೊಂಡಿದ್ದವರು MB ಶ್ರೀನಿವಾಸನ್ ಅವರು. ಯೇಸುದಾಸ್ MB ಶ್ರೀನಿವಾಸನ್ ಅವರ ಬಳಿ ಶಿಷ್ಯವೃತ್ತಿ ಶುರು ಮಾಡಿದ್ರು, ಮತ್ತೆ ಫ್ಯೂಷನ್ ಬೇಸಿಕ್ಸ್ ನ ಕಲ್ತ್ಕೊಂಡ್ರು. ಹೀಗೆ ಕಲಿತಾ ಇರ್ಬೇಕಾದ್ರೇನೆ ಇದರ ಪ್ರಯೋಗಕ್ಕೆ ಒಳ್ಳೆ ಅವಕಾಶ ಅಂತ ಶ್ರೀನಿವಾಸನ್ ಅವರು ನಮ್ಮ ಯೇಸುದಾಸ್ ಅವ್ರ ಹತ್ರ ಚಿತ್ರಗೀತೆ ಹಾಡಿಸಿದ್ರು. ಜಾತಿ ಬೇಡಂ ಮತ ದ್ವೇಷಂ ಯೇಸುದಾಸ್ ಅವರು ಹಾಡಿದ ಮೊದಲ ಚಿತ್ರ. ಈ ಸಿನಿಮಾದಲ್ಲಿ ಅವರು ಅಟೆನ್ಷನ್ ಪೆಣ್ಣೆ ಅಟೆನ್ಷನ್ ಅನ್ನುವ ಫ್ಯೂಷನ್ ಗೀತೆನ ಹಾಡಿದ್ರು. ಅದು ಕೂಡ ಶಾಂತಾ ವಿ ನಾಯರ್ ಅವ್ರ ಜೊತೆಗೆ ಹಾಡಿದಂತಹ ಡ್ಯುಯೆಟ್ ಅದು.
ಸಿನಿಮಾ ಹಾಡು ಶುರು ಮಾಡಿದ ನಂತರ ಯೇಸುದಾಸರು ಎಲ್ಲಾ ಬೇರೆ ಭಾಷೆಗಳಲ್ಲಿ ಹಾಡ್ತಾ ಇದ್ರು. ಕನ್ನಡ ಚಿತ್ರರಂಗಕ್ಕೆ ಹೇಗ್ ಬಂದ್ರು, ಯಾವ ಹಾಡಿನ ಮೂಲಕ ಬಂದ್ರು, ಯಾವ ಸಂಗೀತ ನಿರ್ದೇಶಕರು ಇವರನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು? ಸೊ ನಾವು ಯೇಸುದಾಸ್ ಅವ್ರ ಬಗ್ಗೆ ಮಾತಾಡ್ತಿದ್ವಿ. ನೋಡಿ, ಯೇಸುದಾಸ್ ಅವರು ಯಾವಾಗ್ಲೂ ಅಷ್ಟೇ ಚಿತ್ರಗೀತೆಗಳ ಬಗ್ಗೆ ಅವರ್ಷನ್ ಇಟ್ಕೊಂಡಿರ್ಲಿಲ್ಲ ಅಲ್ವಾ. ಇಲ್ಲಿ ಒಂದು ನಾನು ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅಂದ್ರೆ, ಏನಂದ್ರೆ ಕ್ಲಾಸಿಕಲ್ ಹಾಡುಗಾರಿಕೆ ಕಲಿತಿರೋರ್ಗೆ ಸಿನಿಮಾ ಹಾಡೊಂದ ಕೆಲವು ಗಾಯಕರಿಗೆ ಒಂದು ಇದಿರುತ್ತೆ, ಅಯ್ಯೋ ಏನಪ್ಪ ಏನು ಹೆಂಗೆಂಗೋ ಹಾಡ್ತಾರೆ, ಏನೋ ಇದು ಬೇಡ ನಮ್ದು ಇಷ್ಟೇ ಅನ್ನೋದು ಒಂದು ಅವ್ರಿಗೆ ಮಡಿವಂತಿಕೆ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ಇದರಲ್ಲಿ ಸಿನಿಮಾ ರಂಗದಲ್ಲಿ ಬಂದವ್ರಿಗೆ ಕೆಲವ್ರಿಗೆ, ಓ ಸಿನಿಮಾದೀವಿ ನಾವು, ಸೀರಿಯಲ್ಗೆ ಹೋಗ್ಬಿಟ್ರೆ ಅದು ಕಡಿಮೆ ಮಟ್ಟದ್ದು ಅನ್ನೋ ಭಾವನೆ ಕೆಲವ್ರಿಗಿತ್ತು ಮುಂಚೆ. ಅಮಿತಾಬ್ ಬಚ್ಚನ್ ಅಂತ ದಿಗ್ಗಜ ಬಂದ್ಮೇಲೆ ಎಲ್ಲರೂ ಆಮೇಲೆ ಅವರೇ ಬಂದ್ಯಾರು ನಾವ್ಯಾಕೆ ಮಾಡಬಾರ್ದು ಅನ್ನೋ ಒಂದು ಬದಲಾವಣೆ ಬಂತು ಅಲ್ವಾ. ಆದರೆ ನಮ್ಮ ಯೇಸುದಾಸ್ ಅವ್ರಿಗೆ ಮೊದಲಿಂದಲೂ ಒಟ್ಟಿನಲ್ಲಿ ಹೊಸ ಹೊಸದನ್ನು ಕಲಿಬೇಕು, ಹೊಸ ಥರದ ಹಾಡ್ತಾ ಇರಬೇಕು ಅನ್ನೋ ಒಂದು ಹಸಿವಿತ್ತಲ್ಲ. ಹಾಗಾಗಿ ಅವರು ಚಿತ್ರಗೀತೆಗಳನ್ನು ಕೂಡ ಅದೇ ಒಂದು ಪ್ರೀತಿ ಮತ್ತೆ ಖುಷಿಯಿಂದಾನೆ ಅದನ್ನ ಸ್ವೀಕರಿಸಿದ್ರು. ಏನಂದ್ರೆ ಯೇಸುದಾಸ್ ಅವರು ಈ ಫಿಲ್ಮ್ ಫೀಲ್ಡ್ ಅನ್ನ ಕೂಡ ಅವರು ಸಂಗೀತದ ಕುರಿತು ಎಕ್ಸ್ಪರಿಮೆಂಟ್ಗೆ ಬಳಸ್ಕೊಂಡ್ರು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ ರೀ, ಅವ್ರಿಗೆ ಶಾಸ್ತ್ರೀಯ ಸಂಗೀತದ ಸ್ವರೂಪ ಗೊತ್ತಿತ್ತಲ್ವಾ, ಹಾಗೆ ಚಿತ್ರಗೀತೆಗಳ ಸ್ವರೂಪ ಕೂಡ ಗೊತ್ತಿತ್ತು. ತಂದೆಯವರ ಇನ್ಫ್ಲೂಯೆನ್ಸ್ ಕೊರಸಾಡ್ತಿದ್ರಲ್ಲ ನೋಡಿ, ಈ ತರ ಒಂದು ಇನ್ಫ್ಲೂಯೆನ್ಸ್ ಇಂದ ಅವ್ರಿಗೆ ಚಿತ್ರಗೀತೆಗಳ ಸ್ವರೂಪ ಗೊತ್ತಿದ್ದರಿಂದ ಅವರು ಭಾರತದ ಎಲ್ಲಾ ಭಾಷೆಗಳಲ್ಲೂ ಹಾಡೋದಕ್ಕೆ ಸಾಧ್ಯ ಆಯ್ತು. ಅಷ್ಟೇ ಅಲ್ಲರಿ, ಯಾವ ಭಾಷೆಯಲ್ಲಿ ಹಾಡಿದ್ರು ಅಲ್ಲಿ ಮ್ಯೂಸಿಕಲ್ ಫಾರ್ಮ್ ಏನು ಅಂತ ನಮ್ಮ ಯೇಸುದಾಸ್ ಅವರು ಮೊದಲೇ ತಿಳ್ಕೊಂಡು ಆಮೇಲೆ ಹಾಡ್ತಾ ಇದ್ರು. ತಮಿಳು ಚಿತ್ರರಂಗದಲ್ಲಿ ಜನಪ್ರಿಯರಾದಂತಹ ಯೇಸುದಾಸ್ ಅವರು ಮುಂದೆ ತೆಲುಗು ಚಿತ್ರರಂಗದಲ್ಲೂ ಕೂಡ ತುಂಬಾ ಜನಪ್ರಿಯರಾದರು. ಇಲ್ಲಿ ನಮ್ಮ ರಾಜ್ಕುಮಾರ್ ಅವ್ರಿಗೆ ಪಿ ಬಿ ಶ್ರೀನಿವಾಸ್ ಅವ್ರ ವಾಯ್ಸ್ ಹೆಂಗೆ ಇದಾಗಿತ್ತೋ ಹಾಗೆ ಮಲಯಾಳಂ ಚಿತ್ರರಂಗದಲ್ಲಿ ಅಂದಿನ ಸೂಪರ್ ಸ್ಟಾರ್ ಪ್ರೇಮ್ ನಜೀರ್ ಅವರ ವಾಯ್ಸ್ ತಕ್ಷಣ ಶರೀರ ಪ್ರೇಮ್ ನಜೀರ್ ಶರೀರ ಯೇಸುದಾಸ್. ಮಲಯಾಳಂ ಚಿತ್ರರಂಗದಲ್ಲಿ ನಮ್ಮ ಯೇಸುದಾಸ್ ಅವರಿಗೆ ಎಷ್ಟು ಬೇಡಿಕೆ ಇತ್ತು ಅಂದ್ರೆ, 1969 to 1998 ಅವರು ಸತತವಾಗಿ 19 ವರ್ಷ ಸತತವಾಗಿ ಶ್ರೇಷ್ಠ ಗಾಯಕ ರಾಜ್ಯ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಅದೇನು ಕಡಿಮೆ ಸಾಧನೆ? 19 ವರ್ಷ ಪ್ರತಿ ವರ್ಷನು 1969 to 1998 ಕಂಟಿನ್ಯೂಸ್ ಆಗಿ ತಗೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಹ್ಯಾಟ್ಸ್ ಆಫ್. ಇನ್ ಫ್ಯಾಕ್ಟ್ ಭಾರತ ಯಾವ ರಾಜ್ಯದಲ್ಲೂ ಇಂಥ ಒಂದು ಉದಾಹರಣೆ ಸಿಗೋದೇ ಇಲ್ಲ. ಒಂದು ವರ್ಲ್ಡ್ ರೆಕಾರ್ಡ್ ಅಂತಾನೆ ಹೇಳ್ಬೋದು, ಒಂದು ಗಿನ್ನಿಸ್ ರೆಕಾರ್ಡ್ಗಳು ಬರ್ಬಹುದು. ಇದು ಯಾವ ಲೆವೆಲ್ಗೆ ಅಂದ್ರೆ, ಯೇಸುದಾಸ್ ಅವರು ಗೌರ್ಮೆಂಟ್ ಮಲಯಾಳಂ ಕೇರಳ ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ, ಇನ್ನು ಮುಂದೆ ದಯವಿಟ್ಟು ನಂಗೆ ರಾಜ್ಯ ಪ್ರಶಸ್ತಿ ಕೊಡಬೇಡಿ. ನನಗೆ ಇವಾಗ ಇವರು ಹೇಳ್ತಿದ್ದಾಗ ನನಗೆ ಒಂದು ಸಣ್ಣ ಒಂದು ಇದು ಬರುತ್ತೆ, ಅದು ತಪ್ಪ ಸರಿನೋ ಗೊತ್ತಿಲ್ಲ. ಇದು ರಾಜ್ಯ ಪ್ರಶಸ್ತಿ ಕೊಡೋದು ಅಂತ ಗೌರವ ಇದು. ಬಟ್ ಇಲ್ಲೇನಾಗುತ್ತೆ ಅಂದರೆ ನಮ್ಮ ಇದರಲ್ಲಿ ನಮ್ಮಂಥ ಸಣ್ಣ ಪುಟ್ಟ ಕಲಾವಿದರಾಗ್ಲಿ ಯಾರೋ ಒಬ್ರು ಕಲಾವಿದರು ಒಂದು ಏನೋ ರಾಜ್ಯೋತ್ಸವ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅಂಥ ಸಮಯದಲ್ಲಿ ಯಾರೋ ಒಬ್ರು ಸಿಕ್ಕಿದ ತಕ್ಷಣ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದು ಶಾಲ್ ಹಾಕಿ ಒಂದು ಹಾರ ಹಾಕಿ ಕೈಗೊಂದು ಮೊಮೆಂಟೋ ಅಂತ ಕೊಟ್ಬಿಡ್ತಾರೆ. ಅದು ಇಷ್ಟು ದಪ್ಪದು, ಅದನ್ನ ಇಡೋಕ್ಕೆ ಮನೆಯಲ್ಲಿ ಜಾಗದ ತುಂಬ ಕೊರತೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ದೊಡ್ಡ ಶೋಕೇಸ್ ಮಾಡಿಸ್ಬೇಕು, ದಿನ ಧೂಳು ಹೊಡಿತಾ ಕುತ್ಕೋಬೇಕು. ಅದ್ರ ಬದಲು ನಾನು ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾರಲ್ಲ ಅವ್ರಿಗೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೊಳ್ಳರಿ, ಅಂದರೆ ನನ್ನನ್ನು ಯಾರೋ ಕರೆದಾಗ ನಾನು ಇದನ್ನು ಹೇಳಿದ್ದೀನಿ ಕೂಡ. ಸೊ ಇನ್ನೊಮ್ಮೆ ಹೇಳ್ತೀನಿ, ಏನಂದ್ರೆ ಈ ಥರ ಮೊಮೆಂಟೋ ಕೊಡೋದು, ಹಾರ ಹಾಕೋದು ಮತ್ತು ಶಾಲ್ ಹೊದಿಸೋದು ಬದಲು ಒಂದು ಪ್ರೀತಿಯಿಂದ ಕರೀರಿ, ಎಲ್ಲ ಮಾಡಿ. ಅದರ ಜೊತೆಗೆ ಯಾರೋ ಕೈಯಲ್ಲಿ ಆಗದಿರಂತಹ ನಿಶಕ್ತ ಕಲಾವಿದರು ಬಹಳಷ್ಟು ಜನ ಇದ್ದಾರೆ. ಕೆಲಸ ಮಾಡದೆ ಕೆಲಸ ಇಲ್ಲದೆ ಕೂತಿರೋಂತಹ ಹಲವಾರು ಜನ ಹಿರಿಯ ಕಲಾವಿದರಿದ್ದಾರೆ, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ. ನೀವು ಇಷ್ಟಕ್ಕೆಲ್ಲ ಖರ್ಚು ಮಾಡಿದ ಆ ಹಣನ ದಯವಿಟ್ಟು ಯಾರಾದರೂ ಒಬ್ರು ಕಲಾವಿದರಿಗೆ ನೀವು ಕೊಟ್ಟರೆ, ನೀವು ಕೊಡೋದು ಎಷ್ಟು ಇರ್ಬೋದು, ಒಂದು 3,000 to 4,000 ಎಷ್ಟೋ ಖರ್ಚು ಮಾಡ್ತೀರ, ಅದನ್ನೇ ಕೊಡಿ, ಅಷ್ಟೇ ಕೊಡಿ. ಅವ್ರದ್ದು ಒಂದು ತಿಂಗಳಿಗೆ ಮೆಡಿಸಿನ್ಗೆ ಏನಕ್ಕಾದ್ರೂ ಒಂದು ಉಪಯೋಗ ಆಗುತ್ತೆ ಅಂತ ದಯವಿಟ್ಟು ನಿಮ್ಮಲ್ಲೆಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಈ ಮೂಲಕ. ಓಕೆ, ಸೊ ಯಾವಾಗ ಯೇಸುದಾಸ್ ಅವರು ಇನ್ಮೇಲೆ ನಂಗೆ ರಾಜ್ಯ ಪ್ರಶಸ್ತಿ ಕೊಡಬೇಡಿ ಅಂತ ವಿನಂತಿಸ್ಕೊಂಡ್ರು, ಅಲ್ಲಿಂದ ಅವ್ರಿಗೆ ಕೊಡಲಿಲ್ಲ. ಇಲ್ಲದ್ರೆ ಇವತ್ತಿಗೂ ಅವ್ರಿಗೆ ರಾಜ್ಯ ಪ್ರಶಸ್ತಿ ಬಂದಿರೋದು ಏನೋ ಗೊತ್ತಿಲ್ಲ. ಎನಿವೆ, 1970 ಅಂದ್ರೆ ಅವ್ರಿಗೆ 25 ವರ್ಷ ಇದ್ದಾಗ ಕೇರಳ ಸರ್ಕಾರ ಅವ್ರನ್ನ ರಾಜ್ಯ ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತ್ತು. ಅಷ್ಟು ಹೆಸರು ಮಾಡಿದ್ರು ಅವರು. ಅದಕ್ಕೋಸ್ಕರ ನಿಯಮಗಳನ್ನೇ ಬದಲಿಸಬೇಕಾಗಿತ್ತು. ಅಂದ್ರೆ ಈ ಗಾಯಕನಿಗೆ ಇದ್ದ ಗೌರವ ಎಂಥದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹೀಗೆ ದೊಡ್ಡ ಪ್ರಮಾಣದಲ್ಲಿ ಹೆಸರು ಮಾಡಿದಂತ ಯೇಸುದಾಸ್ ಅವರು ಕನ್ನಡ ಚಿತ್ರಕ್ಕೆ ಬಂದಿದ್ದು ನನ್ನ ಗುರುಗಳ ಮೂಲಕ, ನಿರ್ದೇಶಕ ಎಂ ಆರ್ ವಿಠಲ್ ಅವರ ಮೂಲಕ ಅಲ್ವಾ. ಹೌದು, ಅದು ಯೇಸುದಾಸ್ ಅವರು ಹಾಡಿದ ಮೊದಲ ಹಾಡು, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹಿನ್ನೆಲೆಯಾಗಿ. ಅದು ಏನಂದ್ರೆ ಹೆಂಗೆ ಅಂದ್ರೆ,
ಡಾಕ್ಟರ್ ರಾಜ್ಕುಮಾರ್ ಅವರ ಶಾರೀರ ಪಿ ಬಿ ಶ್ರೀನಿವಾಸ್ ಅಂತ ಹೆಸರಾಗಿದ್ದಂತಹ ಕಾಲದಲ್ಲೇ ಯೇಸುದಾಸ್ ಅವರು ಡಾಕ್ಟರ್ ರಾಜ್ಕುಮಾರ್ಗೆ ಹಾಡು ಹೇಳಿದ್ರು. ನಾವಾಗಲೇ ಹೇಳಿದ್ವಿ ಎಂ ಆರ್ ವಿಠಲ್ ಅವರು ನಮ್ಮ ಯೇಸುದಾಸ್ ಅವ್ರನ್ನ ಕನ್ನಡ ಸಿನಿಮಾ ರಂಗಕ್ಕೆ ಕರ್ಕೊಂಡು ಬಂದರು ಅಂತ. ನೋಡಿ, ಶ್ರೀಕಾಂತ್ ಅಂಡ್ ಶ್ರೀಕಾಂತ್ ಎಂಟರ್ಪ್ರೈಸಸ್ ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾ ಪ್ರೇಮಮಯಿ, ಅದನ್ನ ಎಂ ಆರ್ ವಿಠಲ್ ಅವರು ಡೈರೆಕ್ಟ್ ಮಾಡಿದರು. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಯಂತಿ ಅವರು ನಟಿಸಿದ್ರು. ಲೀಲಾವತಿ ಮೊಟ್ಟ ಮೊದಲನೇ ಸಲ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅದಕ್ಕೆ ಪಾರ್ಟ್ ಮಾಡಿದ್ರು ಆ ಸಿನಿಮಾದಲ್ಲಿ, ಅಲ್ಲಿ ತನಕ ಹೀರೋಯಿನ್ ಆಗಿದ್ರು ಅವರು. ಈ ಸಿನಿಮಾದ ರೆಕಾರ್ಡಿಂಗ್ ಸಂದರ್ಭದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ವಿದೇಶಕ್ಕೆ ಹೋಗುವಂತ ಒಂದು ಕಾರ್ಯಕ್ರಮ ಇತ್ತು ಅವ್ರಿಗೆ, ಹಾಗಾಗಿ ಅವರು ಆ ರೆಕಾರ್ಡಿಂಗ್ ಅಲ್ಲಿ ಸಿಕ್ಲಿಲ್ಲ. ಎಂ ಆರ್ ವಿಠಲ್ ಅವರು ಅವ್ರಿಗೋಸ್ಕರ ಕಾಯೋ ಬದಲು ಬೇರೆ ಗಾಯಕರ ಕೈಯಲ್ಲಿ ಹಾಡಿಸ್ಬಿಟ್ರೆ ಹೇಗೆ ಅಂತ ಯೋಚನೆ ಮಾಡಿ ಅದೇ ಕರೆಕ್ಟ್ ಅಂತ ಡಿಸೈಡ್ ಮಾಡಿದ್ರು. ಆಗ ಗಂಟಸಾಲ ಅವರಿಂದ ಆರಂಭಿಸಿ ಅನೇಕ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹಿನ್ನೆಲೆ ಗಾಯನ ನೀಡಿದ್ರು. ಆದ್ರೆ ವಾಯ್ಸ್ ರೇಂಜ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಶೈಲಿ ಮ್ಯಾಚ್ ಆಗ್ತಾ ಇರಲಿಲ್ಲ. ಇದನ್ನ ಗಮನಿಸಿ ನಮ್ಮ ಎಂ ಆರ್ ವಿಠಲ್ ಅವರು ಯೇಸುದಾಸ್ ಅವರನ್ನ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಹಿನ್ನೆಲೆ ಗಾಯಕನಾಗಿ ಆಯ್ಕೆ ಮಾಡಿಕೊಂಡ್ರು. ಹೀಗೆ ಯೇಸುದಾಸ್ ಅವರು ಕನ್ನಡದಲ್ಲಿ ಹಾಡಿದಂತ ಮೊದಲ ಚಿತ್ರಗೀತೆ ಯಾರು ಗೊತ್ತಾ? ಟು 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 ಬೇಡಪ್ಪ ಓಡಿ ಬಂದು ನನ್ನ ಸಂಘ ಕಟ್ಟಪ್ಪ ನೋಡಪ್ಪ ಚಂದ ಮಾಮ ನನ್ನ ಕೂಡ ಆಡಲೆಂದು ಬಂದನ್ನಪ್ಪ ಕೇಳ್ರಪ್ಪ ಚಂದ್ರಪ್ಪ ಸರಿಯಾದ ಟ್ಯೂನಲ್ಲಿ ಹಾಡನ್ನಪ್ಪ. ಈ ಹಾಡು ಇವತ್ತಿಗೂ ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಯ್ತು. ಹೌದು, ಮತ್ತೆ ನಮ್ಮನೆಯಲ್ಲಿ ನಾನೇನದು ಬೇಜಾರು ಮಾಡ್ಕೊಂಡಾಗ, ನಾನು ಕೋಪ ಮಾಡ್ಕೊಂಡಾಗ ಇವ್ರು ಹೇಳ್ತಾ ಇರ್ತಾರೆ ಈ ಹಾಡನ್ನ, ಹೇಳ್ತಾರೆ ಹಾಡಲ್ಲ ಟು 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 ಬೇಡಮ್ಮ ಅಂತ. ಕನ್ನಡದಲ್ಲಿ ಯೇಸುದಾಸ್ ಅಂದ್ರೆ ಠಕ್ ಅಂತ ನೆನಪಿಗೆ ಬರೋದು ಮಲೆಯ ಮಾರುತ ಸಿನಿಮಾದ ಸುಂದರ ಹಾಡುಗಳು. ಇದರ ಬಗ್ಗೆ ನಾವು ನಾಳೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ. ಟೈಮ್ ಆಗೋಯ್ತು, ಯೇಸುದಾಸ್ ಅವರ ಬಗ್ಗೆ ಮಾತಾಡಿದ್ರೆ ಟೈಮ್ ಹೋದೇ ಗೊತ್ತಾಗಲ್ಲ. ಬಂದೇ ಬಿಟ್ಟು ರಾಕ್ ಸ್ಟಾರ್ ಇತ್ತವರು, ಈವ್ನಿಂಗ್ ನಂಬರ್ 1 ಶೋ ಮಾಡೋದಿಕ್ಕೆ ನಾವು ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗೋಣ. ಓಕೆ, ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತಿರಿಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸೂಪರಿಯರ್ ಕ್ವಾಲಿಟಿ ಗ್ಯಾರಂಟೀಡ್.